ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನೀನು ಹಾರ್ನ್ ಮಾಡ್ತಿದ್ಯಾಲ, ಮುಂದೆಗಡೆ ನಿಂತಿರೋ ಕಾರ್ಗಳೆಲ್ಲ ಏನು ಶೋಪೀಸ್ ಗಳು ಅನ್ಕೊಂಡಿದ್ಯಾ? ಇರು, ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿ ಸರ್, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಗಾಡಿ ಪಾಸ್ ಆಗುತ್ತೆ, ಮೂವ್ಮೆಂಟ್ ಇದೆ, ಆದ್ರೂ ಕ್ಲಿಯರ್ ಆಗ್ತಾ ಇಲ್ಲ. ತೆಗೆಯಪ್ಪ ಗಾಡಿ, ಟ್ರಾಫಿಕ್ ಫುಲ್ ಜಾಮ್ ಆಗ್ತಿದೆ. ತೆಗಿಯೋಕ್ಕಾಗ್ತಿಲ್ಲ. ನೀವ್ ಒಂದ್ ಕೆಲಸ ಮಾಡಿ, ಇಲ್ಲಿ ನಿಂತಿರೋ ಕಾರ್ಗಳ ಮೇಲೆ ಹಾರಿಸ್ಕೊಂಡು ಹೋಗ್ಬಿಡಿ. ಏನ್ ಅರ್ಜೆಂಟ್ ಸರ್? ಒಂದ್ ನಿಮಿಷ. ಹಲೋ, ಒಂದ್ ಸ್ವಲ್ಪ ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ, ಹೋಗಿ, ಹಿಂದೆ ಹೋಗಿ. ಬನ್ನಿ ಸರ್, ನೀವ್ ಬನ್ನಿ, ಮುಂದೆ ಬನ್ನಿ. ಹಲೋ. ಹಾಮ, ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಟುಡೇ ಐ ಆಮ್ ಹಿಯರ್ ಟು ಮೇಕ್ ಅ ಬಿಗ್ ಅನೌನ್ಸ್ಮೆಂಟ್. ಲೇ ಹೋಗಲು, ನಿನ್ ಬೋರಿಂಗ್ ಮ್ಯಾಜಿಕ್ ನೋಡಕ್ ನಮ್ಗೆ ಟೈಮ್ ಇಲ್ಲ. ಹಲೋ ಬ್ರದರ್, ಆಂಟಿಸಿಪೇಷನ್ ಇಸ್ ಗುಡ್ ಬಟ್ ಆಲ್ವೇಸ್ ನಾಟ್ ಗುಡ್. ಹೇ ಕಾಮಿಡಿ ನನ್ ಮಗನೇ, ಏನೋ ನಿನ್ ಗೋಳು ಕ್ಲಾಸ್ ಶುರು ಆಗೋ ಟೈಮಲ್ಲಿ. ಬ್ರದರ್, ನಾನ್ ಜೋಕ್ಸ್ ಮಾಡ್ಬೋದು ಬಟ್ ಇವತ್ತು ಸೀರಿಯಸ್ ಆಗಿ ಮಾತಾಡಕ್ ಬಂದಿದ್ದೀನಿ. ಅದೇನಂತ ಬೇಗ ಹೇಳು. ನಾನ್ ಬಂದಿರೋ ವಿಷಯ ಏನಪ್ಪ ಅಂದ್ರೆ, CRPF ಫಂಡ್ಗೆ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ. ಇತ್ತೀಚೆಗಷ್ಟೇ ಪುಲ್ವಾಮಾ ದಾಳಿಯಲ್ಲಿ ನಮ್ ಯೋಧರು ಹುತಾತ್ಮರಾಗಿದ್ದಾರೆ, ಅವ್ರಿಗೆ ನಮ್ ಕೈಲಾದ ಸಹಾಯ ಮಾಡೋಣ. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು. ಹೇಳಿದ್ರು ಏನ್ ಮಾಡ್ಬೇಕು? ನಿಮ್ಗೆ ಈ ರಿಸೀಟ್ ಬುಕ್ಸ್ ಎಲ್ಲ ಕೊಡ್ತೀನಿ. ನಿಮಗ್ ಗೊತ್ತಿರೋರು, ಗೊತ್ತಿಲ್ದೇ ಇರೋರು, ಕಾಲೇಜ್ ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ಹೋಗಿ ಫಂಡ್ಸ್ ಕಲೆಕ್ಟ್ ಮಾಡಿ. ಇದಕ್ಕೆಲ್ಲ 10-20 ಕೊಡ್ಬೋದು ಕಣೋ. ಹಬ್ಬಪ್ಪ ಅಂದ್ರೆ 100 ರೂಪಾಯಿ ಕೊಡ್ಬೋದು. ಯಾರು ಎಷ್ಟು ಕೊಡ್ತಾರೋ ಅಷ್ಟು ಸಾಕು, ಬಲವಂತ ಏನಿಲ್ಲ. ಇಂಥ ಒಳ್ಳೆ ಕೆಲಸಕ್ಕೆ ನಮ್ ಕೈಯಿಂದ ಆಗೋ ಸೇವೆ ನಾವು ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಏ ಕೊಡು ಮಗ, ನಂದೇ ಫಸ್ಟ್ ಬುಕ್. ಎಸ್ ತಗೋ, ನೀನು ತಗೋ. ಏ ಬರ್ರೋ 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 ಬರ್ರೋ. ಯಾಕೆ ಜನನಿ, ನಿನ್ಗೆ ಕೆಲಸ ಎಲ್ಲ ಇಷ್ಟ ಇಲ್ವಾ? ಹಾಗೇನೂ ಇಲ್ಲ, ನನಗೂ ಇಂಥ ಕೆಲಸ ತುಂಬಾನೇ ಇಷ್ಟ. ಆಶ್ರಮದಲ್ಲಿ ಗುರುಗಳು ಹೇಳ್ತಾನೆ ಇರ್ತಾರೆ, ನಮ್ಮ ದೇಶ ಕಾಯೋ ಸೈನಿಕರ ಋಣಾನ ನಾವ್ ಯಾವತ್ತು ತೀರ್ಸಕ್ಕಾಗಲ್ಲ ಅಂತ. ನಮ್ ಕೈಲಾದಾಗೆಲ್ಲ ಅವ್ರಿಗೇನಾದ್ರೂ ಕೊಡ್ಬೇಕು ಅಂತ. ಮತ್ತೆ ಬುಕ್ ಯಾಕಿಸ್ಕೊಂಡಿಲ್ಲ? ಅದು ನನಗಿಲ್ಲಿ ಯಾರು ಪರಿಚಯ ಇರೋರು ಇಲ್ಲ. ನಾನ್ ಯಾರ ಹತ್ರ ಹೋಗಿ ಕೇಳಿ? ನಾವೇನ್ ಗೊತ್ತಿರೋರ್ನ ಕೇಳ್ತೀವಾ? ಬುಕ್ ತಗೋ. ಕಾಲೇಜ್ ಹೊರಗಡೆ ಟ್ರಾಫಿಕ್ ನಲ್ಲಿ 100 ಜನ ಇರ್ತಾರೆ, ಅದ್ರಲ್ಲಿ ಯಾರಾದ್ರೂ ಒಬ್ರು ಡೊನೇಟ್ ಮಾಡ್ತಾರೆ. ಬಾ ಹೋಗೋಣ, ಬಾ ಬಾ ಬಾ. ನೋಡು, ಇದು ವೌಚರ್ ಬುಕ್. ಇಲ್ಲಿ ಡಿಸ್ಕ್ರಿಪ್ಷನ್ ಆದ್ಮೇಲೆ ಹೆಸರು ಬರೆದು ಅಮೌಂಟ್ ಬರೀಬೇಕು. ಹೇ
ಹಿಡಿದ್ರವನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡಿ. ಏನ್ ದುಡ್ಡು ಕೊಡ್ಬೇಕು ಅಂತ ಎಸ್ಕೇಪ್ ಆಗ್ತಿದ್ಯಾ? ಅದೆಲ್ಲ ನಡೆಯಲ್ಲ, ದುಡ್ಡು ತಾನೇ ಬೇಕು. ತಗೊಳ್ಳಿ, ಎಲ್ಲ ತಗೊಳ್ಳಿ, ನನ್ನ ಮಾತ್ರ ಬಿಟ್ಬಿಡಿ, ನಿಮ್ ಕೈ ಮುಗಿತೀನಿ. ತಗೊಳ್ಳಿ, ಎಲ್ಲ ತಗೊಳ್ಳಿ. ಯಾವನು ಇವನು ಮೆಂಟ್ಲು? ಮದರ್ ಇಂಡಿಯಾ, ಯಾಕೆ ಈ ತರ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದೀಯ ನೀನು? ಫೋಟೋ ನೋಡಿದ ತಕ್ಷಣ ಯಾವ್ದಾದ್ರು ಹುಡುಗಿ ಇಂಪ್ರೆಸ್ ಆಗ್ತಾಳ? ಫಸ್ಟ್ ಅವಳನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ಅಟ್ ಲೀಸ್ಟ್ ಮೀಟ್ ಆದ್ರೂ ಮಾಡ್ಬೇಕಲ್ವಾ? ಅದಿಲ್ದೆ ನಾವ್ ಹೇಗ್ ಜಡ್ಜ್ ಮಾಡಕ್ಕಾಗತ್ತೆ? ಸರ್, ಸಿಆರ್ಪಿಎಫ್ ಫಂಡ್ಗೆ ದುಡ್ಡು ಕಲೆಕ್ಟ್ ಮಾಡ್ತಿದೀವಿ. ಥ್ಯಾಂಕ್ ಯು ಸರ್. ನಾನೇ ನಿನ್ನೋಟವು ಮಾಡಿದ ಮೋಡಿಯಲ್ಲೇ ಕಳೆದು ಹೋಗ್ಬಿಟ್ಟೆ ನಿಂತಲ್ಲೇನೆ ನಿನ್ನು ಸಿರಿನ ಶಾಖದ ತಾಪದಲ್ಲೇ ಮೋಗವು ಮನಸ ದೋಚೋ ಚೆಲುವು ಅಮ್ಮಮ್ಮೋ ನಡುವು ಸೆಳೆಯುವ ತರವೋ ಅಮ್ಮಮ್ಮೋ ಮಾತಲ್ಲಿ ಸ್ವೀಟ್ ಆಗೋಳೆ ಹಾಟಲ್ಲಿ ಸಾಫ್ಟ್ ಆಗೋಳೆ ಸ್ಟೈಲಲ್ಲಿ ಹಾಟ್ ಆಗೋಳೆ ಯೋಳೆ ಯೋಳೆ ನನ್ನವಳು ಅಮ್ಮಂಗೆ ಫಿಟ್ ಆಗೋಳೆ ನಮ್ಮೂರಲ್ಲಿ ಹಿಟ್ ಆಗೋಳೆ ನಂಗಂತೂ ಬೆಸ್ಟ್ ಆಗೋಳೆ ಯೋಳೆ ಯೋಳೆ ನನ್ನವಳು. ಸರ್, ಸಿಆರ್ಪಿಎಫ್ ಫಂಡ್ಗೆ ದುಡ್ಡು ಕಲೆಕ್ಟ್ ಮಾಡ್ತಿದೀವಿ. ಎಷ್ಟು ಕೊಡ್ಬೇಕು? ನಿಮ್ಮಿಷ್ಟ ಸರ್. ಅವ್ರೆಷ್ಟು ಕೊಟ್ರು? ₹100. ಓ, ₹100. ಒನ್ ಸೆಕ್. ಒಂದ್ರ ಪಕ್ಕ ಎಷ್ಟು ಸೊನ್ನೆ ಹಾಕಿದ್ರೆ 100 ಆಗುತ್ತೆ? 2 0. ನೀವ್ ಹಾಕಿದ್ ಸರಿ ಇದೆ. ಸರಿಯಾಗಿದೆಯಾ? ಸರಿಯಾಗಿದೆ ಸರ್. 2. ಅಯ್ಯೋ, 10,000 ಆಯ್ತು. ಹೌದಲ್ವಾ? ಸರ್, 10,00,000 ಆಯ್ತು. ಯೋಧರಿಗೆ ತಾನೆ ಎಷ್ಟು ಕೊಟ್ರು ಕಮ್ಮಿನೆ? ಪರವಾಗಿಲ್ಲ, ತಗೊಳ್ಳಿ. ಫಂಡ್ಗೆ ಒಂದು ಟ್ಯಾಕ್ಸ್ ಸರ್ಟಿಫಿಕೇಟ್ ಸಿಗುತ್ತೆ, ಅದನ್ನ ಈ ಅಡ್ರೆಸ್ ತಲುಪಿಸ್ತೀರಾ? ನೀವೇ ಬರ್ತೀರಲ್ಲ? ಬರ್ತೀನಿ ಸರ್. ಯಾವತ್ತು ನಾನು ಕೇಳಿದಕ್ಕೆ ಇಲ್ಲ ಅಂತ ಹೇಳಿಲ್ಲ. ಅದು ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದಾನು ಹಾಗೇನೆ. ನಿಮ್ಮಪ್ಪ ಏನೋ ನಿನ್ ಕೇಳ್ದಾಗೆಲ್ಲ ಕೊಡ್ಸಿದಾರೆ, ಆದ್ರೆ ನಾಳೆ ನೀನ್ ಮದ್ವೆ ಆಗೋ ಗಂಡ ಪಾಪ್ದೊಂದ್ ಕತೆ ಹೇಗೋ. ಪಾಪ್ದೊನ್ನ ನೀನ್ ಮದ್ವೆ ಆಗೋ, ನಾನು ಅಂತೆಂತವನ್ನ ಮದ್ವೆ ಆಗೋ ಹುಡುಗಿ ಅಲ್ಲ. ನಾನ್ ಮದ್ವೆ ಆಗೋ ಹುಡುಗ ನನ್ನಷ್ಟೇ ರಿಚ್ ಅಂಡ್ ಸ್ಮಾರ್ಟ್ ಆಗಿರ್ಬೇಕು. ಈಗಾಗ್ಲೇ ನಿಂಗ್ ಹುಡುಗನ ಗೊತ್ತಾಗಿರ್ಬೇಕು. ಬರೀ ಫೋಟೋ ಅಷ್ಟೇ ಇದೆ, ಹುಡುಗನ್ ಡೀಟೇಲ್ಸ್ ಇನ್ನೂ ಗೊತ್ತಿಲ್ಲ ನೋಡು.
ಫೋಟೋ ಇದ್ರೆ ಹೆಸರು ಗೊತ್ತಾಗಲ್ತಾನೆ. ಈ ಫೋಟೋನ ಗೂಗಲ್ ಸರ್ಚ್ಗೆ ಹಾಕಿ ಸರ್ಚ್ ಮಾಡು. ಈ ವಿರಾಟ್, ಈ ನೀಲಿ ಇಂಡಸ್ಟ್ರಿಯಲಿಸ್ಟ್ ರಾಜೇಶ್ವರಿ ಮಗ ಕಣೆ. ಇವನು ಇವ್ರ ಕಂಪನಿಗೆ ನಿಮ್ ಅಪ್ಪನೇ ಬ್ರ್ಯಾಂಡ್ ಅಂಬಾಸಿಡರ್. ಓ ಮೈ ಗಾಡ್, ವಾವ್, ಯಾ, ದಟ್ಸ್ ಆಸಮ್. ಇನ್ನೇನು, ತುಪ್ಪನೇ ಜಾರಿ ರೊಟ್ಟಿ ಮೇಲೆ ಬಿದ್ದಾಗಾಯ್ತು. ಅಲ್ಲಿಗೆ ನಿಮ್ಮಿಬ್ರು ವೆಡ್ಡಿಂಗ್ ಫಿಕ್ಸ್. ಈ ನೀಲಿ ಏನೇ ಮಾಡಿದ್ರು ಅವಳ ಸ್ಟೇಟಸ್ ಗೆ ತಕ್ಕ ಹಾಗೆ ಮಾಡೋದು. ಎನಿವೇ ಥ್ಯಾಂಕ್ಸ್ ಕಣೆ, ದಟ್ಸ್ ಓಕೆ. ವಿರಾಟ್ ಪ್ರಣವ್, ನೀನನ್ನ ಕಾಲೇಜ್ ಹತ್ರ ಬಿಟ್ಟು ಎಲ್ಲಿ ಹೋಗಿದ್ದೆ? ನಾನು ಎಲ್ಲಿ ಹೋದೆ, ಮನೆಗೆ ಬಂದೆ ಅಷ್ಟೇ. ಅದ್ ಸರಿ, ನೀನ್ ಮಾಡಿದ್ಯ ಕಲೆಕ್ಷನ್? ಕಲೆಕ್ಷನ್? ಏನ್ ಕಲೆಕ್ಷನ್? ಏನಿಲ್ಲ ಡ್ಯಾಡ್, ಕಾಲೇಜ್ ನಲ್ಲಿ CRPF ವೆಲ್ಫೇರ್ ಫಂಡ್ ಗೆ ಡೊನೇಷನ್ ಕಲೆಕ್ಟ್ ಮಾಡಿ ಅಂತ ಒಂದೇ ಸಮ ತಲೆ ತಿಂತಿದ್ರು. ಅಂಕಲ್, ಪ್ರಣವ್ ಏನ್ ಮಾಡ್ದ ಗೊತ್ತಾ? ರಿಸಿಪ್ಟ್ ಬುಕ್ ನ ನನ್ ಕೈಗಿಟ್ಟು ಅಲ್ಲಿಂದ ಮಾಯ ಆಗ್ಬಿಟ್ಟ. ಇನ್ನೇನ್ ಮಾಡೋದಕ್ಕಾಗತ್ತೆ? ಹಾದಿ ಬೀದಿ ಲೋಗೋರ್ನೆಲ್ಲ ಅಕ್ಕ ಕೊಡಿ ಅಣ್ಣ ಕೊಡಿ ಅಂತ ಭಿಕ್ಷೆ ಬೇಡದಕ್ಕಾಗತ್ತಾ? ಅದು ಅವ್ರ ಕೊಡೋ 100 ಕೋ 200 ಕೋ. ಪ್ರಣವ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಆಂಟಿ, ನೀವ್ ನಂಬಲ್ಲ, ಯಾರು ಇಂಡಸ್ಟ್ರಿಯಲಿಸ್ಟ್ ರಾಜೇಶ್ವರಿ ಅಂತೆ, ಅವ್ರ ಮಗ ವಿರಾಟು ನಿಂತ ಜಾಗದಲ್ಲೇ 10 ಲಕ್ಷ ಕೊಟ್ರು. ಓಹೋ, ವಾಟ್, ರಿಯಲಿ? ಹೌದು. ಕಮಾನ್, ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ 10 ಲಕ್ಷನ ಜೇಬಲ್ ಇಟ್ಕೊಂಡ್ ಓಡಾಡಲ್ಲ. ಇವಳೇನೋ ಹೇಳದ್ಲು, ನೀನ್ ಅದನ್ ನಂಬದೆ. ಆಂಟಿ, ನಮ್ ಜರಣಿ ಯಾವತ್ತಾದ್ರೂ ಸುಳ್ಳು ಹೇಳಿರೋದ್ ನೀವ್ ನೋಡಿದ್ದೀರಾ? ನೀನ್ ಹೇಳೆ, 10 ಲಕ್ಷ ಕೊಟ್ರ? ಹೌದು ಅಕ್ಕ, 10 ಲಕ್ಷಕ್ಕೆ ಚೆಕ್ ಕೊಟ್ರು. ವಿಸಿಟಿಂಗ್ ಕಾರ್ಡ್ ಬೇರೆ ಕೊಟ್ರು. ಅದೇನು ಟ್ಯಾಕ್ಸ್ ಕಡಿಮೆ ಆಗುತ್ತೆ, ಆ ಫಾರ್ಮ್ ಸಿಗುತ್ತೆ, ಅದನ್ನ ಅಡ್ರೆಸ್ ಗೆ ತಲುಪಿಸು ಅಂತಾನು ಹೇಳಿದ್ರು. ಆ ಮಾಲಿನಿನೆ ಮೊಬೈಲ್ ನೋಡ್ಬಿಟ್ಟು ಹೇಳಿದ್ದು ಇವನು ರಾಜೇಶ್ವರಿ ಮಗ ಅಂತ. ಓ, ಚೆಕ್ಕ? ಆ ಚೆಕ್ ಅನ್ ತಗೊಂಡ್ ಹೋಗಿ ಬ್ಯಾಂಕ್ ಹಾಕ್ದಾಗ್ತಾನೆ ಅದ್ರ ಬಂಡವಾಳ ಏನು ಅಂತ ಗೊತ್ತಾಗೋದು. ಇಂತ ಚೆಕ್ ಗಳನ್ನ ನಾನ್ ಎಷ್ಟು ನೋಡಿಲ್ಲ. ಎಷ್ಟು ಕೊಟ್ಟಿಲ್ಲ ಅಲ್ವಾ? ಹೌದ್ರಿ, ನಾನು ಅಂತ ಚೆಕ್ ಗಳನ್ನೇ ಕೊಡೋದು. ನನ್ ಕೊಡೋ ಚೆಕ್ ಗಳೆಲ್ಲ ಬೌನ್ಸ್ ಆಗತ್ತೆ ಅಲ್ವಾ? ಎಲ್ಲಾದ್ರೂ ಉಂಟೆ, ನೀನ್ ಚೆಕ್ ಕೊಡ್ತೀಯ, ಆದ್ರೆ ಸೈನ್ ಮಾಡಲ್ಲ ಅಷ್ಟೇ. ಬ್ಯಾಂಕ್ ಪ್ರೆಸೆಂಟ್ ಮಾಡಕ್ ಆಗಲ್ಲ, ಬ್ಯಾಂಕ್ ಬಾಗ್ಲಲ್ಲೇ ವಾಪಸ್ ಕಳಿಸ್ತಾರೆ. ಇನ್ನು ಬೌನ್ಸ್ ಆಗೋದಲ್ಲಿ ಬಂತು. ಹೌದ್ರಿ, ನಾನ್ ಸೈನ್ ಹಾಕ್ತಿರೋ ಚೆಕ್ ನೇ ಕೊಡೋದು. ಈ ಆಸ್ತಿ ಎಲ್ಲ ನಂದ ದಾನ ಮಾಡೋದಕ್ಕೆ, ಅದೇನೋ ಅಂತಾರಲ್ಲ ಅತ್ತೆ ಆಸ್ತಿನೆಲ್ಲ ಅಳಿಯ ದಾನ ಮಾಡ್ದ ಅಂತ, ಹಾಗ ಮಾಡಕ್ ಆಗುತ್ತಾ? ಹೋಗ್ರಿ ಹೋಗ್ರಿ. ಏ ವಿಲಾಸಿನಿ, ಕೂತ್ಕೊಳೆ, ಕೂತ್ಕೋ ಕೂತ್ಕೋ, ನೀನು ಆರಾಮಾಗಿ ಹಣ್ತಿನ. ದೇವಸೇನ, ನಿಮ್ ಆಂಟಿ ಯಾವ ತರದವರು ಅಂದ್ರೆ ಒಂಥರ ಹಲ್ಸಿನ ಹಣ್ಣು ಇದ್ದ ಹಾಗೆ. ಹೊರಗಡೆಯಿಂದ ಎಷ್ಟು ಹೊರಟೋ, ಒಳಗಡೆಯಿಂದ ಅಷ್ಟೇ ಸಾಫ್ಟ್, ಅಷ್ಟೇ ಸ್ವೀಟ್ ಕೂಡ. ಇದಕ್ಕೇನು ಕಡಿಮೆ ಇಲ್ಲ. ಆಂಟಿ, ಅಂಕಲ್ ವಿಷಯ ಬಿಡಿ, ನೀವ್ ಹೇಳಿ. ಅಂಕಲ್ ಯಾವ ಹಣ್ಣು? ಇವ್ರ ಹುಣ್ಸೆ ಹಣ್ಣು. ನಾನು ನನ್ನ ಮಾತು ನನ್ನ ವಿಷಯ ಅಂದ್ರೆ ಹುಳಿ ಹಿಂಡೋದೆ. ಡ್ಯಾಡ್, ಇದು ಸೀರಿಯಸ್ ಅಲಿಗೇಷನ್. ಬಕಲ್ ಅಪ್ ಡ್ಯಾಡ್, ಬಕಲ್ ಅಪ್. ಏ, ನಾನ್ ಹುಣ್ಸೆ ಹಣ್ಣು ಆದ್ರೆ ನೀನೇನೋ? ಇವನ ಇವನು ಮೂಸಂಬಿ, ತಿನ್ನೋರ್ ಕಣ್ಣಲ್ಲಿ ನೀರ್ ತರಿಸ್ತಾನೆ. ಹಾಗಾದ್ರೆ ದೇವಸೇನ? ನಮ್ಮಕ್ಕ ಆಪಲ್ ಇದ್ದ ಹಾಗೆ, ಅದಕ್ಕೆ ಎಷ್ಟು ಮುದ್ದಾಗಿದ್ದಾಳೆ ನೋಡು. ಓಹೋ, ಹಾಗಾದ್ರೆ ನೀನ್ ಯಾವ ರೀತಿ ಹಣ್ಣು ಜನನಿ? ಕಿಂಗ್ ಆಫ್ ಫ್ರೂಟ್ಸ್, ಮ್ಯಾಂಗೋ. ತುಂಬಾ ಚೆನ್ನಾಗಿದೆ. ನನ್ ಮಕ್ಳು ಮಾತ್ರ ನಿಂಬೆ ಹಣ್ಣು, ಕಿತ್ಲೆ ಹಣ್ಣು. ನಿಮ್ ಅಣ್ಣನ್ ಮಕ್ಳು ಮಾತ್ರ ಆಪಲ್, ಮಾವಿನ ಹಣ್ಣು. ನನ್ ಮಕ್ಳು ಮಾತ್ರ ನಿಂಬೆ ಹಣ್ಣು, ಕಿತ್ಲೆ ಹಣ್ಣು. ನಿಮ್ ಅಣ್ಣನ್ ಮಕ್ಳು ಮಾತ್ರ ಆಪಲ್, ಮಾವಿನ ಹಣ್ಣು. ಇದ್ರಲ್ಲೂ ಡಿಫ್ರೆನ್ಸಿಯೇಷನ್ ತರಬೇಕಾ? ಸಿಕ್ ಆಫ್ ದಿಸ್. ವಿಲಾಸಿನಿ, ವಿಲಾಸಿನಿ, ಇವಳಿಗೆ ಯಾವಾಗ ಯಾವ್ದಕ್ ಸಿಟ್ಟು ಬರುತ್ತೋ ಆ ಬ್ರಹ್ಮನಿಗೆ ಅರ್ಥ ಆಗ್ಬೇಕು. ಊಟ ಆಯ್ತಲ್ಲ, ಎಲ್ಲರೂ ಮಲ್ಕೊಳ್ಳಿ, ನಾನು ನಮ್ ಜುಂಬ ಹೊತ್ತಿನ ಒಂದ್ ಸ್ವಲ್ಪ ಸಮಾಧಾನ ಮಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. Thank you.
ಎಷ್ಟು ದಪ್ಪ ಇದೆ? ಹ್ಮ್, ಬೋಲ್ಡ್ ರೈಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಮ್ ಊರ್ ಕಡೆ ಇದನ್ನೇ ಮಾಡೋದು. ಹಂಗಂದ್ರೆ ನಿಮ್ ಕಡೆ ಏನ್ ಬಿಪಿ ಶುಗರ್ ಬರಲ್ವಾ? ಅನಾರೋಗ್ಯಕ್ಕೆ ನಾನಾ ಕಾರಣಗಳಿರುತ್ತೆ, ಆದ್ರೆ ನಮ್ಮ ಆಹಾರದಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇದ್ರೆ ಆರೋಗ್ಯನ ಕಾಪಾಡುತ್ತೆ. ಪ್ರೋಟೀನ್ಸ್ ರಿಚ್ ಫುಡ್ ಇರ್ಬೇಕಮ್ಮ, ಅವಾಗ್ಲೇ ಒಳ್ಳೆ ಪೌಷ್ಟಿಕಾಂಶ ಸಿಗೋದು. ಚಿಕನ್ ಮಟನ್ ಚೆನ್ನಾಗೆ ಕಡಿಬೇಕು ಗೊತ್ತಾ, ಅದ್ರಲ್ಲೇ ಒಳ್ಳೆ ಪೌಷ್ಟಿಕಾಂಶ ಇರೋದು. ಚಿಕನ್ ಮಟನ್ ಅಯ್ಯೋ ಮಾಲಿನಿ, ನಾವದನ್ನ ತಿನ್ನಲ್ಲ ಅಂದ್ ಮಾತ್ರಕ್ಕೆ ಅದನ್ನ ಅಸಹ್ಯ ಪಟ್ಕೋಬಾರ್ದು. ಅವ್ರು ತಿನ್ನೋದನ್ನ ನಾವು ವ್ಯಾಕ್ ಅನ್ಬಾರ್ದಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ನಮ್ಮ ಅಜ್ಜಿನೂ ಹೀಗೆ ಹೇಳ್ತಿದ್ರು. ನಿಮ್ ಅಜ್ಜಿ ಜೊತೆನೆ ಇದ್ಯಾ ನೀನು? ಹ್ಮ್, ನಾನ್ ಚಿಕ್ಕ ವಯಸ್ಸಿನಲ್ಲಿ ಅವಳ ಜೊತೆನೆ ಇರ್ತಿದ್ದೆ. ಅವಳ ತೊಡೆ ಮೇಲೆ ಮಲಗ್ತಿದ್ದೆ, ಅವಳೇ ನಂಗ್ ಊಟ ಮಾಡಿಸ್ತಿದ್ಲು. ಯಾಕೆ, ನಿನಗೆ ಅಜ್ಜಿ ಇಲ್ಲವಾ? ಯಾರು ಇಲ್ಲ, ನಾನು ಆಶ್ರಮದಲ್ಲೇ ಬೆಳೆದಿದ್ದು. ನನ್ನ ಗುರುಜಿನೇ ನನಗೆ ಅಜ್ಜಿ, ಅಪ್ಪ, ಅಮ್ಮ ಎಲ್ಲ. ನನಗ ಅಕ್ಕ ಇದ್ದಾಳೆ ಅಂತಾನು ಗೊತ್ತಿರ್ಲಿಲ್ಲ. ಹೀಗೆ ಅಕ್ಕ ಯಾವ್ದೋ ಮದ್ವೆಗೆ ಆಶ್ರಮಕ್ ಬಂದಾಗ ನನ್ನ ನೋಡಿ ಅಮ್ಮನ ಹಾಗೆ ಇದ್ದೀನಿ ಅಂತ ಗುರುತಿಸಿದ್ದು. ಆಗ್ಲೇ ನಾನು ಇಲ್ಲಿಗ್ ಬಂದಿದ್ದು. ಅಮ್ಮನ್ ಪ್ರೀತಿ, ಅಪ್ಪನ್ ಮುದ್ದು ಎಲ್ಲ ಅವಳಿಂದಾನೇ ಸಿಗ್ತಾ ಇರೋದು. ನಾನಂತೂ ನನ್ನ ಅಜ್ಜಿನ ಬಿಟ್ಟಿರ್ತಿರ್ಲಿಲ್ಲಪ್ಪ. ಒಂದಿನ ನನಗೆ ನಿದ್ದೆನೆ ಬರ್ಲಿಲ್ಲ, ಉರ್ಲಾಡ್ತಿದ್ದೆ. ಆಗ ಅವಳೆ ನನ್ನ ಅಪ್ಪಕೊಂಡು ಕತೆ ಹೇಳ್ತಿದ್ಲು. ತುಂಬಾ ಹಸ್ವಾಯ್ತು, ನೇಂದ್ರ ಬಾಳೆನ್ ಕೊಟ್ಲು, ಎಳ್ನೀರ್ ಕೊಚ್ಕೊಟ್ಲು. ಆ ರಾತ್ರಿ ಇಡೀ ತಪ್ಕೊಂಡ್ ಮಲಗಿದ್ಲು. ಬೆಳಿಗ್ಗೆ ಆಗೋ ಹೊತ್ತಿಗೆ ಅದೇನಾಗಿತ್ತೋ ಏನೋ, ಅಜ್ಜಿ ಉಸಿರೇ ನಿಂತೋಗಿತ್ತು. ಹಳ್ಳಿಯವರು ಅವಳನ್ನ ಮಣ್ಣ ಮಾಡಕ್ಕೆ ಬಿಡ್ಲಿಲ್ಲ. ಮಾಡ್ ಕರ್ತಿ ಅವಳು, ಮಾಡ್ ಕರ್ತಿ ಸತ್ತಿದ್ದು ಒಳ್ಳೇದಾಯ್ತು ಅನ್ನೋರು. ನಿಮ್ ಅಜ್ಜಿ ಮಾಟ ಮಾಡೋರ? ಇಲ್ಲಪ್ಪ, ಪೂಜೆಗಳ್ ಮಾಡೋಳು. ತಂತ್ರವಿಧಿ ಅಂತಾರಲ್ಲ ಈಗಿನ ಕಾಲದ ಮ್ಯಾಜಿಕ್, ಎಷ್ಟೊಂದ್ ಮಾಡೋಳು ಗೊತ್ತಾ? ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಮ್ಯಾಜಿಕ್ ಶೋ ತರಾನೇ ಮಾಡೋಳು. ಅವಳ ಹಣೆಗೆ ಇಷ್ಟಾಗ್ಲ ಕುಂಕುಮ ಇಡೋಳು. ಅಷ್ಟಕ್ಕೆ ಹಳ್ಳಿಯವರು ಮಾಟಗಾರ್ತಿ ಅಂದ್ಬಿಟ್ರು. ನಮ್ಮ ಅಜ್ಜಿ ಹೇಳೋರು, ತಂತ್ರವಿದ್ಯೆ ಜನರಿಗೆ ಒಳ್ಳೇದ್ ಮಾಡಕ್ಕಿರೋದು, ಅದು ಮಾಟ ಅಲ್ಲ ಅಂತ. ಆದ್ರೆ ಯಾರು ಅದನ್ನ ಕಿವಿಗ್ ಹಾಕೊಳ್ಳಿಲ್ಲ. ಎಷ್ಟೋ ತಂತ್ರವಿದ್ಯೆಗಳನ್ನ ಅವರು ಬುಕ್ಕಲ್ಲಿ ಬರ್ದಿದ್ದಾರೆ ಗೊತ್ತಾ? ವಾವ್, ತಂತ್ರವಿದ್ಯೆಗಳ ಬಗ್ಗೆ ಬುಕ್ ಬರ್ದಿದಾರ? ನನ್ಗೂ ಆ ಬುಕ್ ಕಡೆ, ನಾನು ಕಲಿತೀನಿ. ಮ್ಯಾಜಿಕ್ ಟ್ರಿಕ್ ಕಲಿತ್ಯಾ? ಯಾಕೆ? ನಾನು ವರ್ಲ್ಡ್ ಬೆಸ್ಟ್ ಮ್ಯಾಜಿಷಿಯನ್ ಆಗ್ಬೇಕು. ಲೇ, ಕಾಯಿನ್ ತಿನ್ಸೋದು, ಇಸ್ಪಿಟ್ ಕಾರ್ಡ್ ಮಾಯ ಮಾಡೋದು, ಇದೆಲ್ಲ ಅಲ್ಲ ಮ್ಯಾಜಿಕ್ ಅಂದ್ರೆ. ಪಿಸಿ ಸರ್ಕಾರ್ ಕೇಳಿದ್ಯಾ, ಇಡೀ ಟ್ರೈನ್ ನೇ ಮಾಯ ಮಾಡಿಸಿದ್ದ ಗೊತ್ತಾ? ಅದಿರ್ಲಿ, ಹುಡುಗಿನ ಮಲ್ಲಗ್ಸಿ ಅರ್ಧಕ್ಕೆ ಕಟ್ ಮಾಡಿ ಮತ್ತೆ ಜಾಯಿನ್ ಮಾಡ್ತಿದ್ದ ಗೊತ್ತಾ? ನಾನು ಅದಕ್ಕಿಂತ ದೊಡ್ಡ ಮ್ಯಾಜಿಕ್ ಮಾಡ್ತೀನಿ ನೋಡ್ತೀಯಾ? ಏನಪ್ಪ ಚಾಲೆಂಜ್ ಹಾಕ್ತೀರಿ? ನಾನು ಮ್ಯಾಜಿಕ್ ಶೋ ಮಾಡ್ತೀನಿ ಮೇಡಮ್. ಗುಡ್, ಕಲೆನ ಎನ್ಕರೇಜ್ ಮಾಡ್ಬೇಕು. ಮ್ಯಾಜಿಕ್ ಯಾವ್ಯಾವ ತರ ಮ್ಯಾಜಿಕ್ ಮಾಡ್ತೀಯ? ಈ ಮ್ಯಾಜಿಕ್ ಬಾಕ್ಸ್ ನಲ್ಲಿ ಏನಾದ್ರೂ ಕೂರಿಸಿ ಕತ್ತಿ ಚುಚ್ತಾರಲ್ಲ, ಆ ಮ್ಯಾಜಿಕ್ ಮಾಡ್ತೀಯಾ? ಓ, ಡೆಫಿನೆಟ್ ಆಗಿ ಮಾಡ್ತೀನಿ ಮೇಡಮ್, ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಇದೆ. ಗುಡ್, ಸರಿ ಬನ್ನಿ ನೋಡೋಣ. ನೋಡಿ, ಇದೇ ನನ್ನ ಮ್ಯಾಜಿಕ್ ಬಾಕ್ಸ್ ಸೆಟಪ್. ಹೇಗಿದೆ ಇವಾಗ? ಯಾರಾಗ್ತೀರಾ ಇದಕ್ಕೆ ವಾಲಂಟಿಯರ್? ಒಳಗಡೆ ಕೂರ್ಸ್ಬಿಟ್ಟು ಚುಚ್ಬಿಡು, ನಾವ್ ಮೇಲೆ ಹೋಗ್ಬಿಡ್ತೀವಿ. ಬೇಡಪ್ಪ, ನಂಬಿಕೆ ಇರ್ಬೇಕು. ಪ್ರತಿಯೊಂದು ನಂಬಿಕೆ ಮೇಲೆ ನಡೆಯೋದು, ನಂಬಿದ್ರೆ ಯಾವ ತೊಂದ್ರೆನೂ ಆಗಲ್ಲ. ವಾವ್, ಎಂತ ಮಾತ್ ಹೇಳಿದ್ಲು ನೋಡಿದ್ರ, ಹೀಗಿರ್ಬೇಕಪ್ಪ. ಸೊ ನಮ್ಮ ಜನನಿನ ಇದಕ್ಕೆ ವಾಲಂಟಿಯರ್? ಮೇಡಮ್, ನಾನು ಇದೆಲ್ಲ ಮಾಡಲ್ಲ, ನಂಗೆ ನಿಜವಾಗ್ಲು ಇದೆಲ್ಲ ಭಯ. ಏನಿದೆ ಇದ್ರಲ್ಲಿ? ಬರೀ ಸ್ಟಂಟ್ ಅಷ್ಟೇ, ಏನಾಗೋದಿಲ್ಲ. ನೀನ್ ಹೋಗ್, ನಾನೆಲ್ಲ ನೋಡ್ಕೋ. ಈಗ ಜನನಿ ಹೋಗ್ತಾಳೆ.